ಇನ್ನ ಬಿಡದಿಯ ಎಚ್ಡಿಕೆ ತೋಟದ ಮನೆಯಲ್ಲಿ ಔತಣ ಕೂಟ ಆಯೋಜನೆಯಾಗಿತ್ತು. ಇವತ್ತು ಒಟ್ಟಿಗೆ ಸೇರಿ ಊಟ ಮಾಡೋದು ಕಾಂಗ್ರೆಸ್ಗೆ ಸಹಿಸಲಾಗಿಲ್ಲ ಅಂತ ಡಾಕ್ಟರ್ ಅಶ್ವತ್ಥನಾರಾಯಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ. ಇವತ್ತು ಯುಗಾದಿ ಹೊಸತೊಡಕು ಕೂಡ ಇದೆ, ಇತ ಬಾಡೂಟ ಕೂಡ ಆಯೋಜನೆ ಮಾಡಿದ್ರು. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಡಾಕ್ಟರ್ ಅಶ್ವತ್ಥನಾರಾಯಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾಜಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅನವಶ್ಯಕವಾಗಿ ವಿಷಯ ದೊಡ್ಡದು ಮಾಡ್ತಾ ಇರೋದು ಕಾಂಗ್ರೆಸ್. ಸರಳ ಔತಣ ಕೂಟಕ್ಕೆ ಅಡಚಣೆ ಉಂಟು ಮಾಡಿದೆ. ಔತಣ ಕೂಟ ರದ್ದಾಗಿರೋದಕ್ಕೆ ಕಾಂಗ್ರೆಸ್ಸಿಗರಿಗೆ ಸಂತಸವಾಗಿದೆ. ಅಲ್ಲಿ ಸೇರಿದ್ದು ಕೇವಲ ಜೆಡಿಎಸ್ ಕಾರ್ಯಕರ್ತರು ಮಾತ್ರ. ಔತಣ ಕೂಟ ಸ್ಥಳದಲ್ಲಿ ಹೊರಗಿನವರು ಯಾರೂ ಇರಲಿಲ್ಲ. ಒಟ್ಟಿಗೆ ಸೇರಿ ಊಟ ಮಾಡೋದು ಕಾಂಗ್ರೆಸ್ಗೆ ಸಹಿಸೋದಕ್ಕಾಗ್ತಾ ಇಲ್ಲ. ಇದಕ್ಕೆ ಹುಳಿಯಿಂದ ಕೆಲಸ ಮಾಡಿದ್ರು. ರದ್ದಾಗಿರೋದಕ್ಕೆ ಹೊಟ್ಟೆ ತುಂಬಾ ಹಾಲು ಕುಡಿದಷ್ಟು ಸಂತೋಷ ಆಗಿದೆ ಕಾಂಗ್ರೆಸ್ ನಾಯಕರಿಗೆ ಅಂತ ಅಶ್ವಥ್ ನಾರಾಯಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಅವರು ಹೇಳಿಕೆಯನ್ನ ಕೊಟ್ಟಿರೋದು. ಅನವಶ್ಯಕವಾಗಿ ವಿಷಯವನ್ನ ಯಾರೂ ಕೂಡ ದೊಡ್ಡದು ಮಾಡೋದು ಬೇಡ. ಕಾಂಗ್ರೆಸ್ ದೊಡ್ಡದು ಮಾಡಿದೆ, ಅಲ್ಲೇನೋ ಚಿಕ್ಕದಾಗಿ ಅವ್ರವ್ರ ಕಾರ್ಯಕರ್ತರನ್ನ ಕರೆಸ್ಬಿಟ್ಟು ಔತಣ ಕೂಟವನ್ನು ಏರ್ಪಡಿಸಿದ್ರು ಅವ್ರ ಖುಷಿಗೆ. ಬಟ್ ಕಾಂಗ್ರೆಸ್ ಅವ್ರಿಗೆ ಅದನ್ನ ಸಹಿಸೋಕ್ಕಾಗ್ಲಿಲ್ಲ, ಹಾಗಾಗಿ ಅದನ್ನ ರದ್ದು ಮಾಡಿಸಿದ್ರು. ಈಗ ರದ್ದಾಗಿದೆ, ಖುಷಿಯಾಗಿರುತ್ತೆ ಅವ್ರಿಗೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅಶ್ವಥ್ ನಾರಾಯಣ್.